ನಮ್ಮ ತಾಲೂಕು ನೀರು ಬರಬೇಕು. ಯಾವ ಊರಿಗೆ ಹೋದ್ರೂ ನೀರು ಕುಡಿಯೋಕ್ಕೆ ನೀರು ಪ್ರಾಬ್ಲಮ್ ಅಂತ ಇದೆ. ಇದು ನಮ್ಮ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ನಾನು ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೀನಿ. ಯಾವ ಊರಿಗೆ ಹೋದ್ರೂ ನೀರು ಕುಡಿಯೋಕ್ಕೆ ನೀರು ಪ್ರಾಬ್ಲಮ್ ಅಂತ ಇದೆ. ದಯವಿಟ್ಟು ಯೋಚನೆ ಮಾಡಿರಿ, ಎಂಥ ಪರಿಸ್ಥಿತಿ ಬರ್ತಾ ಇದೆ ನಮಗೆ. ಭೀಕರವಾದಂಥ ಈ ಸಲ ಬಿಸಿಲು ಸ್ಟಾರ್ಟ್ ಆಗ್ತಾ ಇಲ್ಲ ಇವಾಗ. ಆವಾಗಲೇ ಬೆಳಗ್ಗೆಯಿಂದ ನನಗೆ ಎರಡು ಮೂರು ಜನ ಫೋನ್ ಮಾಡಿದ್ರು, ಅಣ್ಣ ನಮ್ಮ ಊರಲ್ಲಿ ನೀರು ನಿಲ್ಲಿಸ್ಕೊಂಡ ಏ ಬೋರಂಬಿಚ್ಚು, ಅಣ್ಣ ಇಂಜಿನಿಯರ್ ಶಿಪ್ ಬೋರ್ಲಂಬಿಚ್ಚಂಡ. ಈ ಪರಿಸ್ಥಿತಿ ಇರೋದ್ರಿಂದ ನಾನು ನಮ್ಮ ಅಕ್ಕ ತಂಗಿಯರು ಮತ್ತು ನಮ್ಮ ತಾಲೂಕಿನ ರೈತಾಪಿ ವರ್ಗದಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ರೂಪಿಸ್ಬೇಕು ಅಂತಿದ್ದೀವಿ. ಏನು ಅಂತಂದರೆ, ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರ ನೇತೃತ್ವದಲ್ಲಿ ಮುಲ್ಬಾಲ್ ತಾಲೂಕಿನಿಂದ ಮುಲ್ಬಾಲ್ ಟೌನ್ನಿಂದ ಡಿ ಸಿ ಆಫೀಸ್ವರೆಗೂ ಕಾಲ್ನಡಿಗೆಯಲ್ಲಿ ಹೋಗಿ ನಮ್ಮ ಕೆರೆಗಳಿಗೆ ನೀರು ಬಿಡುವಂಥ ಕಾರ್ಯಕ್ರಮ ತುರ್ತಾಗಿ ಆಗಬೇಕು ಅಂತೇಳಿ ಒಂದು ಇವತ್ತು ತೀರ್ಮಾನ ತಗೊಂಡು ಅದನ್ನು ನಮ್ಮ ನಾಯಕರಿಗೂ ಸಹ ತಿಳಿಸಿ ಆ ರೀತಿ ಮಾಡೋಣ. ಅದಕ್ಕೆಲ್ಲರೂ ನೀವು ಕೈ ಜೋಡಿಸ್ಬೇಕು, ರೈತರು ಮತ್ತು ನಮ್ಮ ಅಕ್ಕ ತಂಗಿಯರು. ನಮ್ಮ ತಾಲೂಕು ನೀರು ಬರಬೇಕು, ಎಲ್ಲರೂ ಒಟ್ಟಿಗೆ ಇದಕ್ಕೆ ಒಂದು ಅನುಮೋದನೆ ಕೊಡಬೇಕು ಅಂತ ಅದನ್ನೇ ಸ್ವಾಮಿ ನಾನು ಹೇಳ್ತಾ ಇರೋದು. ನೀವೆಲ್ಲರೂ ಇವತ್ತು ಕೊಡೋಣ ಅಂತ ನಾನು ಹೇಳ್ತಾ ಇರೋದು. ನಮ್ಮ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಮುಲ್ಬಾಲ್ ಟೌನ್ನಿಂದ ಹಿಡಿದು ಡಿ ಸಿ ಕಚೇರಿವರೆಗೂ ಹೋಗಿ ಒಂದು ಮನವಿ ಕಾಲ್ನಡಿಗೆಯಲ್ಲಿ ಹೋಗಿ ಒಂದು ಮನವಿಯನ್ನು ಕೊಟ್ಟು ಇಲ್ಲಿ ನಮಗೆ ನೀರು ಬೇಕು, ಕೆರೆಗಳು ನೀರು ಬರದೇ ಇದ್ದರೆ ನಾವಾದರೂ ಏನೋ ಒಂದು ಫಿಲ್ಟ್ರೋ ಗಿಲ್ಟ್ರೋ ಬಾಟ್ಲ್ ವಾಟ್ರೋ ಕುಡಿತೀವಿ. ಈ ಪಕ್ಷಿಗಳು ಪ್ರಾಣಿಗಳು ಹಸುಗಳು ಕರುಗಳಿಗೆಲ್ಲ ಏನು ಮಾಡೋದು, ಸತ್ತೋಗುವಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಜಾಥಾನ್ನು ಮಾಡಬೇಕು ಅಂತಿದ್ವಿ. ಅದಕ್ಕೆಲ್ಲ ನನ್ನ ಅಕ್ಕ ತಂಗಿರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನೀವು ಕೂಡ ನಮ್ಮ ಕೈ ಜೋಡಿಸಿ ನೀವೆಲ್ಲರೂ ಬರಬೇಕು ಅಂತ ನಿಮ್ಮನ್ನೆಲ್ಲನೂ ಸಹ ಆ ಒಂದು ಇದಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.